सीएं सिद्धरामय्य बेचे शोभा करंदलाजे वाग्दाळी नडेसिद्दारे मर्यादे इल्लद बेजवाबारी मुख्यमंत्री अन्नभाग्य घोषिसुवाग मेदुळिरलिल्वा अंत शोभा करंदलाजे मुख्यमंत्री विरुद्ध वाक्प्रहारवन्न नडेसिद्दारे मर्याद इल्ल बेजवाबारीतन इदे मुख्यमंत्री अन्नभाग्य घोषणे माडुवाग गोत्तिरलिल्वा ಯಾವ ರೀತಿಯಾಗಿ ಮಾಡಬೇಕು ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಕೇಂದ್ರದ ಅಕ್ಕಿ ಸೇರಿಸಿ ಒಬ್ಬರಿಗೆ 15 ಕೆಜಿ ಅಕ್ಕಿ ಕೊಡಬೇಕು ಅವರು ಹೇಳಿರೋ ಪ್ರಕಾರ ಅಕ್ಕಿ ಕೊಡೋದಕ್ಕಾಗದಿದ್ರೆ ಅಧಿಕಾರ ಬಿಟ್ಟು ಹೋಗಲಿ ಒಂದೇ ತಿಂಗಳಿಗೆ ರಾಜ್ಯದಲ್ಲಿ ಅರಾಜಕತೆ ತುಂಬಿದೆ ಅಂತ ಹೇಳಿ ವಾಕ್ಪ್ರಹಾರವನ್ನ ನಡೆಸಿದ್ದಾರೆ ಚಿಕ್ಕಮಗಳೂರಿನಲ್ಲಿ ಕೇಂದ್ರ ಸಚಿವೆ ಶೋಭಾ ಕರಂದ್ಲಾಜೆ ಅವರು ರಾಜ್ಯ ಸರ್ಕಾರದ ವಿರುದ್ಧ ಪ್ರಮುಖವಾಗಿ ಮುಖ್ಯಮಂತ್ರಿಗಳ ವಿರುದ್ಧ ಹರಿಹಾಯ್ದಿರೋದು ಮಹಿಳೆಯರ ಬಸ್ಸಿಗೆ ಪಾಸ್ ಕೇಳ್ತಾ ಇದ್ದಾರೆ ನೀವು ಸರ್ಟಿಫಿಕೇಟ್ ತೋರಿಸಿ ಹೇಳ್ತಾರೆ ನಾನು ಮಹಿಳೆ ಅನ್ನೋದಕ್ಕೆ ನನಗೆ ಸರ್ಟಿಫಿಕೇಟ್ ಬೇಕಿಲ್ಲ ಅಕ್ಕಿ ಕೊಡೋದಕ್ಕೆ ಕೇಂದ್ರ ಕೊಡಲ್ಲ ಅಂತ ಹೇಳ್ತಾರೆ ನಾನು ಸಿದ್ದರಾಮಯ್ಯ ಅವರಿಗೆ ಮತ್ತು ಕಾಂಗ್ರೆಸ್ ಗೆ ಕೇಳಕ್ಕೆ ಇಚ್ಛೆ ಪಡ್ತೀನಿ ಚುನಾವಣೆ ಘೋಷಣೆ ಮಾಡುವಂತ ಸಂದರ್ಭದಲ್ಲಿ ನಿಮ್ಮ ತಲೆಯಲ್ಲಿ ಮೆದುಳು ಇರಲಿಲ್ವಾ ಸಗಣಿ ತುಂಬಿತಾ ಯಾಕೆ ನೀವು ಮೋದಿ ಅವರ ಕಡೆಗೆ ಈಗ ಬೆರಳು ತೋರಿಸ್ತಾ ಇದ್ದೀರಿ ಕೇಂದ್ರ ಸರ್ಕಾರದಲ್ಲಿ ಬಫರ್ ಸ್ಟಾಕ್ ಇರುವಂತದ್ದು ನಮ್ಮ ದೇಶಕ್ಕೆ ನೆರೆ ಬಂದಂತ ಸಂದರ್ಭದಲ್ಲಿ ನಮ್ಮ ದೇಶಕ್ಕೆ ಬರ ಬಂದಂತ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಯುದ್ಧದ ವಾತಾವರಣ ಇರುವಂತ ಸಂದರ್ಭದಲ್ಲಿ ನಮ್ಮ ದೇಶದಲ್ಲಿ ಕೊರೋನಾದಂತ ಮಹಾಮಾರಿ ಬಂದಂತ ಸಂದರ್ಭದಲ್ಲಿ ಆ ಬಫರ್ ಸ್ಟಾಕ್ ಅನ್ನು ಯೂಸ್ ಮಾಡಕ್ಕೆ ಉಪಯೋಗ ಮಾಡಕ್ಕೆ ದೇಶದ ಜನಕ್ಕೆ ಅನ್ನ ಕೊಡಕ್ಕೆ ಇರುವಂತದ್ದು ಕೇಂದ್ರ ಸರ್ಕಾರದ ಅಕ್ಕಿ 5 ಕೆಜಿ ನರೇಂದ್ರ ಮೋದಿ ಅವರು ಕೊಡ್ತಾ ಇರೋದು ನೀವು 10 ಕೆಜಿ ಹೇಳಿರೋದು ರಾಜ್ಯದು ನೀವು 10 ಕೆಜಿ ಅಕ್ಕಿ ಕೊಡಿ ರಾಜ್ಯದ ಜನಕ್ಕೆ ಒಬ್ಬರಿಗೆ 15 ಕೆಜಿ ಅಕ್ಕಿ ವಿತರಿಸಿ ಕೇಂದ್ರ ಮತ್ತು ರಾಜ್ಯ ಸೇರಿಸಿ ಇಲ್ಲಾಂದ್ರೆ ಅಧಿಕಾರ ಬಿಟ್ಟು ತೊಳಗಿ ಒಂದೇ ತಿಂಗಳಲ್ಲಿ ಇವತ್ತು ರಾಜ್ಯದಲ್ಲಿ ಅರಾಜಕತೆ ತುಂಬಿದೆ ಸಾಮಾಜಿಕ ತಾಣಗಳಲ್ಲಿ ಸುಳ್ಳು ಸುದ್ದಿಗಳ ಅಭ್ಯರ ರಾಜಕೀಯ ಜಟಾಪಟಿಗೆ ಇದೇ ಕಾರಣನ ಸುಳ್ಳು ಸುದ್ದಿಗೆ ಸಿಎಂ ಬ್ರೇಕ್ ಇದೇ ಹೊತ್ತಿನ ಸ್ಪೆಷಲ್ ಫೇಕ್ ನ್ಯೂಸ್ ಗೆ ಬ್ರೇಕ್ ರಾಜ್ಯದಲ್ಲಿ ಫೇಕ್ ನ್ಯೂಸ್ ಗಳ ಹಾವಳಿ ಜಾಸ್ತಿ ಆಗಿದೆ ಫೇಕ್ ನ್ಯೂಸ್ ಗಳ ಮೂಲ ಪತ್ತೆ ಹಚ್ಚೋದಕ್ಕೆ ಮುಖ್ಯಮಂತ್ರಿಗಳು ಇದೀಗ ಸೂಚನೆಯನ್ನ ಕೊಟ್ಟಿದ್ದಾರೆ ಅದರಲ್ಲೂ ಸಾಮಾಜಿಕ ಜಾಲತಾಣಗಳನ್ನ ದುರ್ಬಳಕೆ ಮಾಡಿಕೊಂಡು ಈ ರೀತಿಯಾಗಿ ಫೇಕ್ ನ್ಯೂಸ್ ಗಳನ್ನ ಹಬ್ಬಿಸಲಾಗ್ತಾ ಇದೆ ಹಾಗಾಗಿ ಯಾರು ಈ ಫೇಕ್ ನ್ಯೂಸ್ ಗಳನ್ನ ಮಾಡ್ತಾ ಇದ್ದಾರೆ ಅದರ ಮೂಲವನ್ನ ಪತ್ತೆ ಹಚ್ಚಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಇದೀಗ ಸೂಚನೆ ಕೊಟ್ಟಿದ್ದಾರೆ ಪ್ರಮುಖವಾಗಿ ಸಾಮಾಜಿಕ ಜಾಲತಾಣಗಳ ಮೇಲೆ ಕಣ್ಣಿಡೋದಕ್ಕೆ ಸೂಚನೆ ಕೊಟ್ಟಿರೋದು ಫೇಕ್ ನ್ಯೂಸ್ ಗಳನ್ನ ತಡೆಗೆ ಗೃಹ ಸಚಿವರ ಜೊತೆ ಚರ್ಚೆಯನ್ನ ಕೂಡ ನಡೆಸಿದ್ದಾರೆ ರಾಜಕೀಯ ವಿರೋಧಿ ಪೋಸ್ಟ್ ಗಳ ಮೇಲೆ ಕಣ್ಗಾವಲನ್ನ ಇಟ್ಟಿದ್ದಾರೆ ಅಶಾಂತಿ ಸೃಷ್ಟಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇರುವಂತಹ ಸುದ್ದಿಗಳ ಮೇಲೆ ಕಂಪ್ಲೀಟ್ ಆಗಿ ನಿಗಾ ವಹಿಸಿ ಫೇಕ್ ನ್ಯೂಸ್ ಚೆಕ್ ಮಾಡೋದಕ್ಕೆ ತಾಂತ್ರಿಕ ತಂಡವನ್ನ ರಚಿಸಿ ಸೈಬರ್ ಪೊಲೀಸರಿಗೆ ಇನ್ನಷ್ಟು ಹೆಚ್ಚಿನ ಜವಾಬ್ದಾರಿಯನ್ನ ಕೊಡಿ ಅಂತ ಹೇಳಿ ಮುಖ್ಯಮಂತ್ರಿಗಳು ಸೂಚನೆ ಕೊಟ್ಟ ಬೆನ್ನಲ್ಲೇ ಪೊಲೀಸರು ಇದೀಗ ಹೈ ಅಲರ್ಟ್ ಆಗಿದ್ದಾರೆ ದೇಶದ ಪ್ರಜಾಪ್ರಭುತ್ವದ ಉಳಿವಿಗೆ ಅತ್ಯಂತ ಮಹತ್ವದ್ದಾಗಿರುವಂತಹ ಮುಂಬರುವಂತಹ 2024ರ ಲೋಕಸಭಾ ಚುನಾವಣೆಗೆ ನಾವು ಸಜ್ಜಾಗ್ತಾ ಇರೋ ಹೊತ್ತಿನಲ್ಲಿ ಈ ರೀತಿಯಾಗಿ ಸುಳ್ಳು ಸುದ್ದಿಗಳು ಗಾಸಿಪ್ಗಳು ವದಂತಿಗಳನ್ನ ಮಾಡೋದ್ರ ಮುಖಾಂತರ ಗುಂಪು ಹಲ್ಲೆ ಗಲಭೆಗಳನ್ನ ಸೃಷ್ಟಿ ಮಾಡುವಂತಹ ಪ್ರಯತ್ನಗಳು ಆಗಬಹುದು ಅನ್ನೋ ಸೂಚನೆಗಳು ಕೂಡ ಕಾಣಿಸ್ತಾ ಇದೆ ಹೀಗಾಗಿ ಈ ಬಗ್ಗೆ ಅಗತ್ಯ ಕ್ರಮವನ್ನ ಕೈಗೊಳ್ಳಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಸೂಚಿಸಿದ್ದಾರೆ ಆ ನಿಟ್ಟಿನಲ್ಲಿ ಗೃಹ ಸಚಿವರು ಕೂಡ ಈಗಾಗಲೇ ಆಕ್ಟಿವ್ ಆಗಿದ್ದಾರೆ ಮತ್ತೊಂದು ಕಡೆಗೆ ಪೊಲೀಸರು ಕೂಡ ಹೈ ಅಲರ್ಟ್ ಆಗಿದ್ದಾರೆ ಸಾಮಾಜಿಕ ಜಾಲತಾಣಗಳಲ್ಲಿ ಫೇಕ್ ನ್ಯೂಸ್ ಹಾವಳಿ ದೊಡ್ಡ ಮಟ್ಟದಲ್ಲೇ ಆಗ್ತಾ ಇದೆ ಒಂದು ಕಡೆ ಎಲ್ಲೋ ಒಂದು ಕಡೆ ಈ ಸುಳ್ಳು ಸುದ್ದಿಗಳನ್ನ ಹಬ್ಬಿಸೋದ್ರ ಮುಖಾಂತರ ಗುಂಪು ಹಲ್ಲೆಗಳಾಗಬಹುದು ಅಥವಾ ಗಲಭೆಗಳನ್ನ ಸೃಷ್ಟಿ ಮಾಡಬಹುದು ಸರ್ಕಾರದ ವಿರುದ್ಧ ಒಂದು ರೀತಿಯ ಆಡಳಿತ ವಿರೋಧಿ ಅಲೆ ಎದುರಾಗಬಹುದು ಅನ್ನೋ ಕಾರಣಕ್ಕೋಸ್ಕರ ಆಕ್ಚುಲ್ ಆಗಿ ಫ್ಯಾಕ್ಟ್ ಚೆಕಿಂಗ್ ಅನ್ನ ಮಾಡಬೇಕು ಅಂತ ಹೇಳಿ ಮುಖ್ಯಮಂತ್ರಿಗಳು ಸೂಚನೆಯನ್ನ ಕೊಟ್ಟಿದ್ದಾರೆ ಯಾಕಂದ್ರೆ ಮತ್ತೊಂದು ಕಡೆಗೆ ರಾಜ್ಯ ಸರ್ಕಾರದ ಸರ್ವರ್ ಹ್ಯಾಕ್ ಆಗಿದಂತಹ ಆರೋಪ ಕೂಡ ಕೇಳಿ ಬರ್ತಾ ಇತ್ತು ನಿನ್ನೆ ಸತೀಶ್ ಜಾರಕಿಹೊಳಿ ಅವರು ಅದೇ ವಿಚಾರವನ್ನ ಹೇಳಿದ್ರು ಕೇಂದ್ರ ಸರ್ಕಾರದವರೇ ಮಾಡಿಸ್ಬಿಟ್ಟಿದ್ದಾರೆ ಅಂತ ಹೇಳಿ ಅದಕ್ಕೆ ಬಿಜೆಪಿ ಅವರು ಕೂಡ ಬ್ಯಾಕ್ ಟು ಬ್ಯಾಕ್ ವಾಕ್ ಪ್ರಹಾರಗಳನ್ನ ಕೂಡ ನಡೆಸಿದ್ರು ಹಾಗಾಗಿ ಏನ್ ಫೇಕ್ ನ್ಯೂಸ್ಗಳು ಹರಿದಾಡ್ತಾ ಇದೆಯಲ್ಲ ಸೊ ಅದೆಲ್ಲದರ ಮೇಲೆ ನಿಗಾ ಇಡಬೇಕು ಮುಂದಿನ ದಿನಗಳಲ್ಲಿ ಅದು ರಾಜ್ಯ ಸರ್ಕಾರಕ್ಕೆ ಹೊಡೆತವನ್ನ ಕೊಡಬಾರದು ಅನ್ನೋ ನಿಟ್ಟಿನಲ್ಲಿ ಇದೀಗ ಮುಖ್ಯಮಂತ್ರಿಗಳು ಫುಲ್ ಸೂಚನೆಯನ್ನ ಕೂಡ ಕೊಟ್ಟಿದ್ದಾರೆ ಇನ್ನು ಬಿಜೆಪಿ ಕಾಂಗ್ರೆಸ್ನ ನಡುವೆ ಸರ್ವರ್ ವಾರ್ ಕೂಡ ನಡೀತಾ ಇದೆ ಕೇಂದ್ರ ಸರ್ಕಾರ ಸರ್ವರ್ ಅನ್ನ ಹ್ಯಾಕ್ ಮಾಡಿದೆ ಅಂತ ಏನೇನನ್ನೇ ಸತೀಶ್ ಜಾರಕಿಹೊಳಿ ಅವರು ಹೇಳಿಕೆ ಕೊಟ್ಟಿದ್ರು ಅವರ ಹೇಳಿಕೆಗೆ ಬಿಜೆಪಿ ಅವರು ಕಿಡಿಕಾಡ್ತಾ ಇದ್ದಾರೆ ಸತೀಶ್ ಜಾರಕಿಹೊಳಿ ಬುದ್ಧಿಗೆ ಅಷ್ಟೇ ಇದೆ ಅಂತ ಹೇಳಿ ಸಂಸದ ರಮೇಶ್ ಜಿಗಜಿಣಗಿ ಅವರು ಸರ್ವರ್ ಯಾಕೆ ಮಾಡ್ತಾರೆ ಯಾರು ಮಾಡ್ತಾರೆ ಅಂತ ಹೇಳಿ ಪ್ರಶ್ನೆಯನ್ನ ಕೂಡ ಮಾಡಿದ್ದಾರೆ ನಮ್ಮ ಮಷಿನ್ ಅನ್ನ ಕೇಂದ್ರದವರು ಹ್ಯಾಕ್ ಮಾಡಿ ಸ್ಟಾಪ್ ಮಾಡಿದ್ದಾರೆ ಇವಿಎಂ ಹೆಂಗ್ ಮಾಡ್ತಾರೆ ಇದನ್ನ ಹ್ಯಾಕ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಅದಕ್ಕೆ ಅದು ಡಿಲೇ ಆಗಿದೆ ಏನು ಮಾಡೋದು ಮೇಡಮ್ ಅವ್ರದೆಲ್ಲ ಅವ್ರ ಡಿಪಾರ್ಟ್ಮೆಂಟ್ ಹ್ಯಾಕ್ ಮಾಡಿದ್ದಾರೆ ಕೇಂದ್ರ ಸರ್ಕಾರ ಹ್ಯಾಕಿಂಗ್ ಆಗಿದೆ ಕೇಂದ್ರ ಸರ್ಕಾರ ಹ್ಯಾಕ್ ಮಾಡ್ತದೆ ನಮ್ಮ ಸಿಸ್ಟಮ್ ಅನ್ನ ಅದು ರಿಪೇರಿ ಮಾಡ್ಲಿಕ್ಕೆ ನಾವೆಲ್ಲ ಮಾಡ್ತಾ ಇದೀವಿ ಅವ್ರ ಬುದ್ಧಿ ಅಷ್ಟೇ ಅದ ಮಾಡಿರ್ಬೇಕು ಎದಕ್ಕೆ ಮಾಡ್ತಾರ್ರಿ ಅದನ್ನ ಹ್ಯಾಕ್ ಯಾಕೆ ಮಾಡ್ತಾರೆ
ನೀವೇ ಮಾಡಿದ್ರೆ ನಾವು ಆತೇವಪ್ಪ ನಿಮ್ಮ ಮನೆಯಾಗ ಇರ್ತಾವ ಸರ್ವೈವರ್ ನೀವೇ ನೀವೇ ಮಾಡಿರಿ ಅಂದ್ರೆ ನೋಡ್ರಿ ಅದ್ರಾಗ ಏನೂ ಪ್ರಯೋಜನ ಇಲ್ಲ ಒಬ್ಬರ ಮೇಲೆ ಅವ್ರ ಮೇಲೆ ನಾವು ಗೂಬಿ ಕುಂದ್ಸು ನಮ್ಮಲ್ಲಿ ಅವ್ರ ಗೂಬಿ ಕುಂದಿರ್ಸೋದು ಇದು ಸರಿಯಲ್ಲ ಇವತ್ತೇನು ನಡೆದದ ನೋಡ್ರಿ ಸರ್ವರ್ ನಾವೇನು ಇದು ನಮ್ಮ ಸರ್ಕಾರ ಆಗಲಿ ಅಥವಾ ನಮ್ಮ ಜನ ಮಾಡಿದ ಕೆಲಸ ಅಲ್ಲ ಇದು ಸರ್ವೇ ಎಲ್ಲ ಕಡೆ ದೇಶದಾಗೆ ಎಲ್ಲ ಕಡೆ ಯಾಕಾಗಿಲ್ಲಪ್ಪ ಡೌನ ನಿನ್ನ ಊರಾಗೆ ಯಾಕಾತದ ಇದಕ್ಕೆಲ್ಲೋ ಒಂದು ಜಾಲ ಇರಬೇಕಲ್ಲ ನಾವಂತೂ ಮಾಡಿಲ್ಲ ಆದರೆ ಇವರು ಹೇಳ್ತಾರೆ ಸತೀಶ್ ಜಾರಕಿಹೊಳಿ ಹೇಳ್ಬೋದು ಸರ್ಕಾರದವರು ತಮ್ಮ ತಿಳಿದು ತಾವು ಹೇಳ್ತಾರೆ ನಾವೇನು ಅಷ್ಟು ದಾಡ್ರಲ್ಲ ನಮಗೆ ತಿಳಿದದ್ದು ನಾವು ಹೇಳಕ್ಕೆ ಏನು ಸತ್ಯ ಅದ ಸತ್ಯ ಇದ್ದದನ್ನು ಮಾತ್ರ ಜನರಿಗೆ ಬಿಚ್ಚಿ ಹೇಳ್ತೀವಪ್ಪ ಆದರೆ ಏನು ಮರ್ಯಾದೆ ಹೋಗ್ತದ ನಮ್ಮದು ಮರ್ಯಾದೆ ಏನು ಹೋಗೋದಿಲ್ಲ ಅದನ್ನು ಹೇಳಲಿಕ್ಕೆ ಯಾರೂ ತಯಾರಿಲ್ಲ ಅಂತೇಳಿ ನಾನು ಹೇಳಲಿಕ್ಕೆ ಬಯಸ್ತೀನಿ.